सुवर्ण बिंदु रक्षोभ्यः सर्ववागीश्वरेश्वरः सुवर्ण बिंदुः अक्षोभ्यः सर्ववागीश्वरेश्वरः मुरे हेसरु ई सालल्ली सुवर्ण बिंदुः सुवर्ण ಒಳ್ಳೆಯ ಅಕ್ಷರ ಯಾವುದು ಒಳ್ಳೆಯ ಅಕ್ಷರ ತಪ್ಪಿಲ್ಲದ ಅಕ್ಷರ ಎಂಥ ಪ್ರಳಯ ಬಂದರೂ ಕೂಡ ಬದಲಾಗದ ಅಕ್ಷರ ಅದು ಒಳ್ಳೆಯ ಅಕ್ಷರ ಅದು ಸುವರ್ಣ ಯಾವುದದು ವೇದರಾಶಿಗಳು ಎಂಥ ಪ್ರಳಯನೇ ಬರಲಿ ಚತುರ್ಮುಖನ ಮನೆಯೇ ಮುಳುಗಿ ಹೋಗಲಿ ವೇದ ಮಾತ್ರ ಬದಲಾಗುವುದಿಲ್ಲ ವೇದದ ಅಕ್ಷರಗಳು ಬದಲಾಗುವುದಿಲ್ಲ ಮಹಾಭಾರತ ಬದಲಾದೀತು ಭಾಗವತ ಬದಲಾದೀತು ಹದಿನೆಂಟು ಪುರಾಣಗಳು ನಾವು ಈ ಕಲ್ಪದಲ್ಲಿ ಹೀಗೆ ಕೇಳಿದೆ ಮುಂದಿನ ಕಲ್ಪದಲ್ಲಿ ಪುನಃ ನಾವೇ ಬಂದರೆ ಬೇರೆ ಪುರಾಣ ಇರುತ್ತೆ ಪುರಾಣಗಳು ಬದಲಾಗುತ್ತವೆ ರಾಮಾಯಣ ಮಹಾಭಾರತ ಬದಲಾಗುತ್ತೆ ಆದರೆ ವೇದಗಳು ಮಾತ್ರ ಈವಾಗ ಏನು ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳ್ತೇವೋ ಇನ್ನೊಂದು ಬ್ರಹ್ಮ ಬಂದರೂ ಕೂಡ ಅಗ್ನಿಮೀಳೆ ಪುರೋಹಿತಂ ಅಂತಲೇ ಹೊರತು ವನ್ನಿಂ ಸ್ತೌಮಿ ಪುರೋಹಿತಂ ಅಂತ ಇಲ್ಲವೇ ಇಲ್ಲ ಅಗ್ನಿಮೀಳೆ ಪುರೋಹಿತಂ ಅಂತಲೇ ಇರೋದು ಹಾಗಾದರೆ ಎಂದೆಂದೂ ಬದಲಾಗದಿರತಕ್ಕಂಥ ವರ್ಣಗಳಿಗೆ ಸುವರ್ಣಗಳು ಅಂತ ಹೆಸರು ಎಷ್ಟುಂಟು ವೇದಗಳು ವೇದಗಳು ರಾಶಿ ಎಷ್ಟು ದೊಡ್ಡದು ಗೊತ್ತಿಲ್ಲ ಅಂದರು ಗೊತ್ತಿಲ್ಲ ಅಂದರೆ ಅನಂತ ಕೊನೆ ಇಲ್ಲ ಅಷ್ಟು ವೇದಗಳು ಉಂಟಲ್ಲ ಅಷ್ಟೂ ವೇದಗಳು ಯಾರ ಮುಂದೆ ಬಿಂದು ವೇದಗಳು ಯಾವುದಕ್ಕೆ ಹೊರಟದ್ದು ದೇವರನ್ನು ಹೊಗಳಲಿಕ್ಕೆ ಅಂತ ಹೊರಟದ್ದು ಎಷ್ಟು ವೇದಗಳು ಅನಂತ ವೇದಗಳು ಅನಂತ ವೇದಗಳು ಹೊಗಳಿದ್ರೆ ಭಾರಿ ಹೊಗಳಬೇಕಲ್ಲ ಆದರೆ ದೇವರ ಮುಂದೆ ಅದು ಏನಾಯಿತು ಗೊತ್ತಾ ಒಂದು ಹನಿಯಂತೆ ಆಯ್ತಂತೆ ಅಷ್ಟೇ ಒಂದು ಹನಿಯಂತೆ ಆಯ್ತಲ್ಲ ಅಷ್ಟಾದರೂ ಆಯ್ತಲ್ಲ ಯಾರು ಕೇಳಿ ಅದಕ್ಕಿಂತ ಕಮ್ಮಿ ಹೇಳಲಿಕ್ಕೆ ಬರಲಿಲ್ಲ ಆದ್ರಿಂದ ಹನಿ ಅಂತ ಹೇಳಿದ್ದ ಅಷ್ಟೇ ಯದ್ಯಪಿ ಹನಿಯೂ ಅಲ್ಲ ಅದಕ್ಕಿಂತಲೂ ಚಿಕ್ಕದು ಸಾಧ್ಯನೇ ಆಗುವುದಿಲ್ಲ ಅಂತಾರೆ ವೇದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ವೇದಗಳು ಹೊಗಳಲಿಕ್ಕೆ ಅಂತ ಹೋದವು ಹೊಗಳಿದವು 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 ಇವ ನಿರ್ವಿಕಾರನಾಗಿ ಕೂತಿದ್ದಾನೆ ಇದನ್ನು ಹೊಗಳಿ ಪ್ರಯೋಜನ ಇಲ್ಲ ಅಂದರೂ ತಿರುಗಿ ಬಂದರು ಯಾವಾಗ ಹೊಗಳಿದಾಗ ಉಬ್ಬುವುದು ತುಂಬ ಹೊಗಳಿದಾಗ ಇನ್ನು ಹೊಗಳಲಿಕ್ಕೆ ಸ್ವಲ್ಪನೇ ಇರುವುದು ಅಂತಂದಾಗ ಆವಾಗ ಹೊಗಳಿಸಿಕೊಳ್ಳುವ ಉಬ್ಬುವುದು ಸಹಜ ಪಾಪ ತುಂಬ ಹೇಳಿದರು ನಮ್ಮ ಬಗ್ಗೆ ಅಂತ ಇನ್ನೊಂದು ಐದು ನಿಮಿಷ ಕೊಟ್ಟಿದ್ರೆ ಪೂರಾ ಹೇಳಿ ಮುಗಿಸ್ತಿದ್ರು ಕಾಣುತ್ತೆ ಅಂತೂ ತುಂಬ ಹೊಗಳಿದರು ಅಂತ ಉಬ್ಬುತ್ತಾನೆ ಆದರೆ ವೇದಗಳು ದೇವರನ್ನು ಹೊಗಳಲಿಕ್ಕೆ ಹೋದರೆ ಅಷ್ಟು ಹೊಗಳಿದುವಲ್ಲ ವೇದಗಳು ದೇವರು ಹೇಗೆ ಕೂತಿದ್ದಾನೆ ನಿರ್ವಿಕಾರನಾಗಿ ಕೂತಿದ್ದಾನೆ ವೇದಗಳು ಹೊಗಳಿ ನಾವು ಬರ್ತೇವೆ ಅಂತಂದರು ಆವಾಗ ಯಾರೋ ಕೇಳಿದರು ದೇವರ ಹತ್ರ ಅವರು ಅಷ್ಟು ಹೊಗಳಿದ್ರಲ್ಲ ವೇದಾಭಿಮಾನಿ ದೇವತೆಗಳು ನೀನು ಸುಮ್ಮನೆ ಕೂತಿದ್ದೀಯಲ್ಲ ದೇವರಂದ ಏನು ಒಂದು ಹನಿ ಹೊಗಳಿದ್ರು ಅಷ್ಟೇ ಅಂದ ಬಿಂದು ಅಷ್ಟು ವೇದ ರಾಶಿಗಳು ಯಾವ ಭಗವಂತನ ಮುಂದೆ ಬಿಂದುವೋ ಹನಿಯೋ ಅದರಿಂದ ಕೃಷ್ಣ ನಮಸ್ಕಾರಪ್ಪ ನಿನಗೆ ನೀನು ಸುವರ್ಣ ಬಿಂದು ವೇದ ರಾಶಿಗಳಿಂದ ಕೇವಲ ಹನಿಯಷ್ಟು ಹೊಗಳಿಸಿಕೊಳ್ಳಲ್ಪಡುವವನು ಹೊಗಳಲ್ಪಡುವವನು ಆದ್ದರಿಂದ ನಿನಗೆ ಸುವರ್ಣ ಬಿಂದು ಅಂತ ಹೆಸರು ಅಂತ ಸಾಧ್ಯನೇ ಆಗುವುದಿಲ್ಲ ಅಂತೆ ದೇವರನ್ನು ಪೂರಾ ಹೊಗಳಲಿಕ್ಕೆ ಯಾರು ಪೂರಾ ಶಬ್ದ ಬೇಡ ಸರಿಯಾಗಿ ಹೊಗಳಲಿಕ್ಕೆ ಅಂತಿಟ್ಟು ಅದು ಸರಿಯಾಗುವುದು ಆ ಶಬ್ದ ಸರಿಯಾಗಿ ಹೊಗಳಲಿಕ್ಕೆ ದೇವರನ್ನು ಯಾರಿದ್ರೂ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ಗುಣವನ್ನು ಇಟ್ಟುಕೊಂಡು ಹೊಗಳಿ ನೋಡೋಣ ಮುಗಿಯುವುದು ಅಂತಿಲ್ಲ ಅದು ಹೊಗಳಿ ಅಷ್ಟುಂಟು ಆ ಗುಣದಲ್ಲಿ ಆದ್ರಿಂದ ಆದರೂ ಹಾಗಾದರೆ ಬೇಡುವ ಹೊಗಳುದು ಆಹಾ ಹಾಗೆ ಮಾಡಬೇಡಿ ಹೊಗಳುದು ಹೊಗಳಬೇಕು ನಮ್ಮ ಕೆಲಸ ಮಾಡುವುದು ಮಾಡಬೇಕು ಅವು ಉಬ್ಬುತಾನೋ ಕುಗ್ಗುತಾನೋ ಅದು ಬೇರೆ ವಿಚಾರ ನಾವಂತೂ ಹೊಗಳುದು ನಮ್ಮ ಕರ್ತವ್ಯ ಹೊಗಳಬೇಕು ಭಗವಂತ ನಮ್ಮ ಹನಿ ಹೊಗಳುವಿಕೆಗೂ ಭಗವಂತ ಪ್ರೀತನಾಗುತ್ತಾನೆ ಸಂತುಷ್ಟನಾಗುತ್ತಾನೆ ಆದರೂ ನಮಗೆ ಒಳಗಿನಿಂದ ಪ್ರಜ್ಞೆ ಇರಬೇಕು ಮಾತ್ರ ನಾನು ದೇವರನ್ನು ಹೊಗಳಿಬಿಟ್ಟೆ ಆಗಬೇಡ ನನ್ನ ಹೊಗಳುವಿಕೆ ದೇವರ ಮುಂದೆ ಒಂದು ಹನಿ ಎನ್ನತಕ್ಕಂಥ ಪ್ರಜ್ಞೆ ಇಟ್ಟುಕೊಂಡು ನಾವು ದೇವರನ್ನು ಹೊಗಳಿದ್ರೆ ದೇವರು ಹೆಚ್ಚು ಪ್ರೀತನಾಗುತ್ತಾನೆ ಏ ನಾನು ದೇವರನ್ನು ಹೊಗಳುತ್ತೇನೆ ಶುರು ಮಾಡಿಬಿಟ್ರೆ ದೇವರು ಆಗತಕ್ಕಂಥ ಪ್ರೀತಿಯು ಕಮ್ಮಿ ಆಗುತ್ತೆ ಅಂತಾರೆ ಅದರಿಂದ ಹೊಗಳುವಾಗ ಎಚ್ಚರಿಕೆ ಇರಲಿ ಸುವರ್ಣ ಬಿಂದು ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಮೇಲೆ ಸಹಸ್ರನಾಮ ಹೇಳಲಿಕ್ಕೆ ಶುರು ಮಾಡೋಣ ಅದು ಬಿಟ್ಟು ಸಹಸ್ರನಾಮ ಪೂರ ಹೇಳಿದ ನಾನು ಸಾವಿರ ಹೆಸರು ಹೇಳಿದೆ ದೇವರಂದು ಯಾರಿದ್ದಾರೆ ಹೇಳಿದವರು ಅಂತ ಉಬ್ಬು ಬೇಡ
ಮತ್ತೆ ದೇವರು ಮತ್ತಷ್ಟು ನಿನ್ನನ್ನು ಕುಗ್ಗಿಸ್ತಾನೆ. ಆದ್ರಿಂದ ಮೊದಲೇ ತಲೆಯಲ್ಲಿ ಭಗವಂತ ನಿನ್ನ ಗುಣಗಳ ಮುಂದೆ ನನ್ನ ಅಕ್ಷರಗಳಿಂದ ಹೊಗಳುವಿಕೆ ಬಿಂದುವಿನಂತೆ, ಒಂದು ಹನಿಯಂತೆ ಅಂತ ಚಿಂತನೆ ತಲೆಗೆ ತಂದುಕೊಂಡು ಆಮೇಲೆ ದೇವರನ್ನು ಹೊಗಳಬೇಕೆನ್ನುವ ದೃಷ್ಟಿಯಿಂದ ಭೀಷ್ಮಾಚಾರ್ಯರು ಮಲಗಿದಲ್ಲೇ ನೀನು ಸುವರ್ಣ ಬಿಂದು. ನನ್ನ ಗೊತ್ತು ಕೃಷ್ಣ, ಭೀಷ್ಮಾಚಾರ್ಯ ಮಧ್ಯೆ ಮಧ್ಯೆ ತನ್ನನ್ನು ಎಚ್ಚರಿಸಿಕೊಳ್ತಾರೆ, ನನ್ನ ಗೊತ್ತು ನಾಮಗಳು ಮುಗಿಯುತ್ತಾ ಬಂತು, ನನ್ನ ಗೊತ್ತು, ಆದ್ರೆ ನಾನು ತುಂಬಾ ಹೊಗಳ್ತೇನೆ ಅಂತ ನಾನು ಭಾವಿಸಿಲ್ಲ, ನಿನ್ನನ್ನು ತುಂಬಾ ಹೊಗಳ್ತಾ ಇದ್ದೇನೆ ಅನ್ನತಕ್ಕಂಥ ಹೆಗ್ಗಳಿಕೆ ನನಗಿಲ್ಲ. ಯಾಕೆ? ನನ್ನ ಇಷ್ಟು ವರ್ಣಗಳು ನಿನ್ನ ಮುಂದೆ ಬಿಂದು ಅಂತ ಈ ಅಭಿಪ್ರಾಯದಲ್ಲಿ ಭೀಷ್ಮಾಚಾರ್ಯರು ಹಾಗೆ ಹೊಗಳಿದ್ದಕ್ಕೆ ಭಗವಂತ ಕೊನೇ ತನಕ ಕೂತು ಕೇಳಿದ. ಅವರ ಹೊಗಳಿಕೆಯನ್ನು ಕೂತು ಇಲ್ಲದೆ ಅರ್ಧದಲ್ಲೇ ಹೋಗುತ್ತಿದ್ದ ಭಗವಂತ, ಇದು ಕೊನೆ ತನಕ ಕೂತ. ಸುವರ್ಣ ಬಿಂದು ನಂತರದ ನಾಮ ಅಕ್ಷೋಭ್ಯ. ಏನು ಅಕ್ಷೋಭ್ಯ ಅಂದರೆ ಕ್ಷೋಭೆಗೆ ಒಳಗಾಗುವ ಜಾಯಮಾನ ಇವನಲ್ಲಿ ಇಲ್ಲ. ಅಯ್ಯೋ ಯುದ್ಧ ಸನ್ನದ್ಧಾಯ್ತ, ಏನು ಮಾಡುವುದಪ್ಪ, ಆ ಪ್ರಸಂಗ ಇವನಲ್ಲಿ ಇಲ್ಲ. ಯುದ್ಧ ಇಲ್ಲ ಅಂತೆನ್ನುವಾಗ ಹೇಗಿದ್ನೋ, ಯುದ್ಧ ಉಂಟು ಅಂತೆನ್ನುವಾಗಲೂ ಹಾಗೇನೆ. ಗಾಂಧಾರಿ ಒಂದಷ್ಟು ಹಿಡಿ ಶಾಪ ಹಾಕಿದಳು ಹಾಳಾಗಿ ಹೋಗಲಿಕ್ಕೆ, ನಿನ್ನ ವಂಶವು ಕೂಡ ನಕ್ಕು ಬಿಟ್ಟ ಅಷ್ಟೇ, ಮತ್ತೆ ಪ್ರತಿಕ್ರಿಯೆನೇ ಇಲ್ಲ. ನಾನು ಆಲೋಚನೆ ಮಾಡ್ತಿದ್ದೆ, ಅಮ್ಮ ನನ್ನ ವಂಶವನ್ನು ಹೇಗೆ ಸಂಹಾರ ಮಾಡುದು ಅಂತ ಆಲೋಚನೆ ಮಾಡ್ತಿದ್ದೆ, ನನಗೆ ಸಹಾಯಕಳಾಗಿ ಸಿಕ್ಕಿದ್ದೆಲ್ಲ ಬಹಳ ಸಂತೋಷ ಅಂತ ಅಂದೇ ಬಿಟ್ಟ ವಿನ ಅಯ್ಯೋ ಅಂತ ಕೂಗ್ಲಿಕ್ಕೆ ಶುರು ಮಾಡಲಿ. ಅವಳೇ ಕೂಗಿದ್ಳು ಗಾಂಧಾರಿ, ಅಯ್ಯೋ ಇಷ್ಟು ಶಾಪ ಕೊಟ್ಟರು ನಗ್ತಾನಲ್ವ ಅಂತ ಅವಳೇ ಕೂಗಿದ್ಳು. ಆದ್ದರಿಂದ ಯಾರಾದ್ರೂ ನಮ್ಗೆ ಬೈಲಿಕ್ಕೆ ತೊಡಗಿದ್ರೆ, ನಾವು ಅದರ ಖುಷಿಯಲ್ಲಿದ್ರೆ ಅವನೇ ಕೂಗಿಕೊಂಡು ಹೋಗ್ತಾನೆ, ಬೈದವನೇ ಕೂಗಿಕೊಂಡು ಹೋಗ್ತಾನೆ. ನಾನು ನಿಮಗೆ ಬೈದ್ರು ಕೂಗಲೇ ಇಲ್ಲ ಅಂತ ಇವರು ಅವನೇ ಕೂಗಿಕೊಂಡು ಹೋಗ್ತಾನೆ. ಅಕ್ಷೋಭ್ಯ, ಎಂಥ ಪ್ರಸಂಗದಲ್ಲಿಯೂ ಕೂಡ ಭಗವಂತ ಯಾವುದೇ ರೀತಿಯ ಮಾನಸಿಕ ಸ್ಥಿಮಿತವನ್ನು ಕಳಕೊಳ್ಳುವವನಲ್ಲ ಎನ್ನುವುದು ಅಕ್ಷೋಭ್ಯ. ಅದು ಸುಖದಿಂದ ಸ್ಥಿಮಿತ ಕಳ್ಕೊಳ್ಳುವುದು ಉಂಟು, ದುಃಖದಿಂದಲೂ ಕಳ್ಕೊಳ್ಳುವುದು ಉಂಟು. ಸುಖದಿಂದಲೂ ಸ್ಥಿಮಿತ ತಪ್ಪುವುದಿಲ್ಲ, ದುಃಖದಿಂದಲೂ ತಪ್ಪುವುದಿಲ್ಲ ಎನ್ನುವ ಧಾಟಿಯಲ್ಲಿ ಅಕ್ಷೋಭ್ಯ. ನಮಗೆ ಮೊದಲನೇ ನಾಮ ಬೇಡದಿದ್ರು ಈ ನಾಮ ಅಂತೂ ತುಂಬ ಬೇಕಲ್ಲ ನಮ್ಮ ಜೀವನದಲ್ಲಿ ಅಕ್ಷೋಭ್ಯ ಎನ್ನುವುದು. ಒಂಚೂರು ಹೊಗಳಿದ್ರೆ ಸಾಕು, ಮನೆ ಎದುರಿನ ತೋಡಿನಂತೆ ಉಬ್ಬಿ ಆಯಿತು, ಹರಿದಾಯಿತು, ಅಂಗಳ ತನಕ ನೀರು ಬಂದಾಯಿತು, ಮನೆಯೊಳಗೆ ಆ ನೀರು ಬಂದಾಯಿತು, ಎದುರು ಮನೆ ಮುಂದೆ ಅದು ತೋಡು ಹರಿತಾ ಇರುವುದಷ್ಟೇ. ಒಂದು ಮಳೆ ನೀರನ್ನೇ ತಡ್ಕೊಳ್ಳಿಕ್ಕೆ ಆ ತೋಡಿಗೆ ಸಾಧ್ಯ ಆಗುವುದಿಲ್ಲ, ಉಬ್ಬಿತು ಹರಿಯಿತು. ಅದೇ ರೀತಿ ಒಂಚೂರು ಹೊಗಳಿದ್ರೆ ಸಾಕು, ಉಬ್ಬಿದ ಉಬ್ಬಿದ ಉಬ್ಬಿದ. ಯಾರೋ ಒಂದು ಮನೆಯಲ್ಲಿ ನಾಯಿಯೋ ಏನೋ ಸತ್ತದ್ದು, ಪೂರಾ ಉಡುಗಿ ಹೋದ, ಪೂರಾ ಕುಗ್ಗಿ ಹೋದ, ಅದೇ ಆ ತೋಡು ಒಣಗಿದಂತೆ. ಮಳೆಗಾಲ ಇನ್ನು ಹೋಗಿಲ್ಲ, ಆದ್ರೆ ಮನೆ ಮುಂದೆ ತೋಡು ಒಣಗಿ ಹೋಯ್ತು. ಯಾಕೆ? ಅದು ಒಂದು ಮಳೆಗೆ ಉಬ್ಬಿದ್ದು, ಆ ಮಳೆ ನಿಂತ ಕೂಡಲೇ ಪೂರಾ ಒಣಗಿಯೇ ಹೋದದ್ದು. ಅದೇ ರೀತಿ ನಮ್ಮ ಪಾಡು. ಅದಕ್ಕೆ ಭೀಷ್ಮರಂತಾರೆ, ಅಕ್ಷೋಭ್ಯ, ನಿನ್ನನ್ನು ಅಕ್ಷೋಭ್ಯ ಅಂತ ಉಪಾಸನೆ ಮಾಡೋಣ ಕೃಷ್ಣ, ಆವಾಗ ಜೀವನದಲ್ಲಿ ಏರುಪೇರು ಬರುವುದಿಲ್ಲ. ಲಾಭ ನಷ್ಟ ಜಯ ಪರಾಜಯ ಸುಖ ದುಃಖ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು, ಇದನ್ನೆಲ್ಲ ಸಮಾನವಾಗಿ ಎರಡು ತಕ್ಕಡಿಯಲ್ಲಿ ಎರಡು ಹಾಕಿದಾಗ ಏರುಪೇರು ಬಾರದ ರೀತಿಯಲ್ಲಿ ನೋಡಿಕೊಳ್ಳುವುದು ನಮ್ಮ ಕೆಲಸ ಎನ್ನುವುದು ಅಕ್ಷೋಭ್ಯ ಅಂತ. ಆದರೆ ನಂತರದ ನಾಮ ಸರ್ವವಾಗೀಶ್ವರೇಶ್ವರ ಅಂತ ಒಂದು ದೊಡ್ಡ ನಾಮ. ವಾಕ್ ಅಂದ್ರೆ ಸರ್ವ ವಾಕ್, ಈಶ್ವರ ಈಶ್ವರ ಅಂತ. ಸರ್ವ ವಾಕ್ ಈಶ್ವರ ಈಶ್ವರ ಒಟ್ಟಿಗೆ ಹೇಳಿದಾಗ ಸರ್ವವಾಗೀಶ್ವರೇಶ್ವರ ಅಂತ ಆಗುತ್ತೆ. ಸರ್ವ ಅಂದ್ರೆ ವಾಕ್ ಅಂದ್ರೆ ಈಶ್ವರ, ಈಶ್ವರ ಗೊತ್ತು, ವಾಕ್ ಅಂದ್ರೆ ಮಾತು, ಎರಡು ವಚನ ಅಂತ ಹೇಳ್ತೇವಲ್ಲ, ವಾಕ್ ಅಂದ್ರೆ ಮಾತು, ಮಾತು ಅಂದ್ರೆ ಮಾತಿನ ದೇವತೆ ಸರಸ್ವತಿ, ವಾಕ್ ಶಬ್ದಕ್ಕರ್ಥ. ಅವಳು ಎಂಥವಳು? ಅವಳು ಸರ್ವಳು. ಸರ್ವ ಶಬ್ದಕ್ಕೇನರ್ಥ? ಸರತಿ ಇತಿ ಸರ್ವ. ಸರತಿ ಅಂದ್ರೇನು? ಜಾನಾತಿ, ಸೃಗತವು ಅಲ್ಲಿಂದ ಹುಟ್ಟಿದ್ದು ಸರತಿ ಅಂತ. ಸರತಿ ಅಂದ್ರೆ ಜಾನಾತಿ, ಜಾನಾತಿ ಅಂದ್ರೆ ತಿಳ್ಕೊಳ್ಳುವವಳು. ಹಾಗಾದ್ರೆ ಸರ್ವ ವಾಕ್, ಎಲ್ಲವನ್ನೂ ತಿಳ್ಕೊಂಡ ಸರಸ್ವತಿ ಅಂತ ಅರ್ಥ ಬಂತು ಸರ್ವ ವಾಕ್ ಶಬ್ದದಿಂದ. ಸಹಜ, ಈ ದಿವಸ ನಮ್ಮ ನಿಮ್ಮ ಶಾಲೆಗಳಲ್ಲಿ ನಾವು ಏನು ಮಾಡ್ತೇವೆ? ಸರಸ್ವತಿ ಪೂಜೆ ಅಂತ ಮಾಡ್ತೇವೆ. ಪೂಜೆ ಮಾಡು ಅಂತ ಅಂದ್ರೆ ರಂಪಾಟನೂ ಮಾಡ್ತೇವೆ. ಏನು ಎಲ್ಲ ಕೇಸರೀಕರಣ ಮಾಡಿಬಿಡ್ತೀರಿ ನೀವು ಅಂತ ರಂಪಾಟನೂ ಮಾಡ್ತೇವೆ. ಆದ್ರೆ ಗುಟ್ಟಲ್ಲಿ ಅವರು ಕೂಡ ಸರಸ್ವತಿ ಪೂಜೆಯನ್ನೇ ಮಾಡುವುದು. ಮತ್ತೇನು? ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ ಸರಸ್ವತಿ ನಮಸ್ತುಭ್ಯಂ ಅಂತ. ಪ್ರತಿಯೊಬ್ಬರು ತಾವು ವಿದ್ಯೆಯನ್ನು ಆರಂಭ ಮಾಡುವ ಮೊದಲು
ಪ್ರಾರ್ಥನೆ ಮಾಡ್ತಾರೆ. ತರಗತಿ ಆರಂಭದ ಮೊದಲು ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ನೀನು ತಿಳಿದದ್ದನ್ನು ನನಗೆ ತಿಳಿಸು. ನೀನು ತಿಳಿದಷ್ಟು ನನಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿದ್ದರೂ ನನಗೆ ತಾಕತ್ತಿದ್ದದಷ್ಟು ತಿಳಿಸು. ಅಧ್ಯಾಪಕ ಹೇಳಿದ್ದಾದರೂ ತಿಳಿಯುವಂತೆ ಮಾಡು. ಯದ್ಯಪಿ ನೀನು ಸರ್ವವಾಕ್ ಸರ್ವಜ್ಞಳು, ನೀನು ಎಲ್ಲವನ್ನು ತಿಳಿದಿರತಕ್ಕಂತಹ ಸರಸ್ವತಿ ನೀನು. ಆದ್ರಿಂದ ಸರ್ವವಾಕ್ ಅಂದರೆ ಸರ್ವಜ್ಞಳಾದ ಸರಸ್ವತಿ. ಹಾ, ಇವಳೇ ಸರ್ವಜ್ಞಳಾದರೆ ಇವಳ ಒಡೆಯ ಈಶ್ವರ ಅಂದರೆ ಒಡೆಯ, ಇವಳ ಒಡೆಯ ಯಾರು? ಚತುರ್ಮುಖ. ಅವ ಎಷ್ಟು ತಿಳಿದಿರಲಿಕ್ಕಿಲ್ಲ, ಆ ಇವಳಿಗಿಂತ ಹೆಚ್ಚು ತಿಳಿದಿದ್ದಾನೆ ಅಂತ ಅರ್ಥ. ಹಾಗಾದರೆ ಇವಳೇ ಸರ್ವಜ್ಞಳು, ಇವಳೇ ಎಲ್ಲವನ್ನು ತಿಳಿದವಳು. ಇವಳ ಒಡೆಯ ಚತುರ್ಮುಖ ಬ್ರಹ್ಮ, ಅವನು ಇವಳಿಗಿಂತ ಹೆಚ್ಚು ತಿಳಿದವ. ಅವನಿಗೂ ನೀನು ಈಶ್ವರ. ಹಾಗಾದರೆ ನೀನು ಎಷ್ಟು ತಿಳಿದಿದ್ದಿ ಅಂತ ಏನು ಹೇಳಿ ಅಂತಾರೆ ಭೀಷ್ಮಾಚಾರ್ಯರು. ಸರ್ವವಾಕ್ ಈಶ್ವರ, ಈಶ್ವರ ಎಲ್ಲವನ್ನು ತಿಳಿದಿರುವ ಸರಸ್ವತಿಗೆ ಒಡೆಯನಾದ ಬ್ರಹ್ಮನಿಗೆ ಒಡೆಯನಾದವನು ಅಂತ. ಕೊನೆಯ ಈಶ್ವರಕ್ಕೆ ಒಡೆಯನಾದ ಭಗವಂತ ಅಂತ ಅರ್ಥ. ಅದರ ಮೊದಲಿನ ಈಶ್ವರಕ್ಕೆ ಚತುರ್ಮುಖ ಅಂತ ಅರ್ಥ. ಅದರ ಮೊದಲಿನ ವಾಕ್ ಎನ್ನುವುದಕ್ಕೆ ಸರಸ್ವತಿ ಅಂತ ಅರ್ಥ. ಅದರ ಮೊದಲಿರತಕ್ಕಂಥ ಸರ್ವ ಎನ್ನುವುದಕ್ಕೆ ಸರ್ವಜ್ಞಳಾದ ಅಂತ ಅರ್ಥ. ಸರ್ವಜ್ಞಳಾದ ಸರಸ್ವತಿಗೆ ಒಡೆಯನಾದ ಚತುರ್ಮುಖನಿಗೂ ನೀನು ಒಡೆಯ ಎನ್ನುವುದು ಸರ್ವವಾಕ್ ಈಶ್ವರ. ಈಶ್ವರ ಸರ್ವವಾಗೀಶ್ವರೇಶ್ವರ ಭಗವಂತ ನೀನು ಅಭಿಜ್ಞ ಭಾಗವತದ ಮಾತು ಇದು. ಸರ್ವಜ್ಞ ಮತ್ತೆ ಅಭಿಜ್ಞ ಅಂತ. ಸರ್ವಜ್ಞ ಶಬ್ದಕ್ಕೆ ಎಲ್ಲವನ್ನು ತಿಳಿದದ್ದು ಅಂತ ಇಷ್ಟೇ ಅರ್ಥ. ಅಭಿಜ್ಞ ಶಬ್ದಕ್ಕೆ ಸುತ್ತಮುತ್ತ ತಿಳಿದದ್ದು ಅಂತ ಅರ್ಥ. ಒಂದು ವಸ್ತುವಿನ ಎಲ್ಲವನ್ನು ತಿಳಿದಿದ್ದಾಳೆ ಸರಸ್ವತಿ. ಈ ಪುಸ್ತಕವನ್ನು ತಿಳಿದಿದ್ದಾಳೆ, ಮಂತ್ರಾಕ್ಷರ ತಟ್ಟೆಯನ್ನು ತಿಳಿದಿದ್ದಾಳೆ, ಈ ಮೇಜನ್ನು ತಿಳಿದಿದ್ದಾಳೆ, ಕುರ್ಚಿಯನ್ನು ತಿಳಿದಿದ್ದಾಳೆ, ನೆಲವನ್ನು ತಿಳಿದಿದ್ದಾಳೆ, ಉಡುಪಿಯನ್ನು ತಿಳಿದಿದ್ದಾಳೆ. ಹೀಗೆ ಒಂದೊಂದನ್ನೇ ತಿಳಿದಿದ್ದಾಳೆ, ತಿಳಿಯಾಗಿ ಎಲ್ಲವನ್ನು ತಿಳಿದಿದ್ದಾಳೆ ಅವಳು. ಆದ್ರಿಂದ ಅವಳು ಸರ್ವಜ್ಞಳು. ಚತುರ್ಮುಖನೂ ತಿಳಿದಿದ್ದಾನೆ, ಹೇಗೆ ಇವಳಿಕ್ಕಿಂತ ಹೆಚ್ಚು ತಿಳಿದಿದ್ದಾನೆ. ಸರಸ್ವತಿ ಏನು ಅಂತ ತಿಳಿದಿದ್ದಾಳೆ? ಇದು ಪುಸ್ತಕ ಅಂತ ತಿಳಿದಿದ್ದಾಳೆ. ಚತುರ್ಮುಖ ಏನು ತಿಳಿದಿದ್ದಾನೆ? ಇದು ಸಂಸ್ಕೃತ ಪುಸ್ತಕ ಅಂತ ತಿಳಿದು. ವಿಶೇಷ ಬಂತ ಚತುರ್ಮುಖನ ಜ್ಞಾನದಲ್ಲಿ ಇವಳ ಜ್ಞಾನಕ್ಕಿಂತ? ಭಗವಂತ ತಿಳಿದಿದ್ದಾನೆ. ಏನು ತಿಳಿದಿದ್ದಾನೆ? ಇದು ತಾತ್ಪರ್ಯ ನಿರ್ಣಯ ಪುಸ್ತಕ ಅಂತ ಇನ್ನೂ ಹೆಚ್ಚು ತಿಳ್ಕೊಂಡ. ಅದಕ್ಕಿಂತ ಹೆಚ್ಚು ತಿಳ್ಕೊಳ್ಳಿಕ್ಕೆ ಇದ್ರೆ ಅಲ್ವ ಇದರಲ್ಲಿ? ಇಲ್ಲ, ಅಷ್ಟೇ, ಅಲ್ಲಿಗೆ ಮುಗಿದೋಯ್ತು. ಆದ್ರಿಂದ ಸರ್ವವಾಕ್ ಈಶ್ವರ ಈಶ್ವರ, ಆದ್ರೆ ನಿನಗೆ ಅಭಿಜ್ಞ ಅಂತ ಹೆಸರು. ಈ ಪುಸ್ತಕವನ್ನು ಎಷ್ಟು ರೀತಿಯಲ್ಲಿ ತಿಳ್ಕೊಳ್ಬಹುದು? ಪುಸ್ತಕ ಅಂತ ತಿಳ್ಕೊಳ್ಬಹುದು, ಸಂಸ್ಕೃತ ಪುಸ್ತಕ ಅಂತ ತಿಳ್ಕೊಳ್ಬಹುದು, ತಾತ್ಪರ್ಯ ನಿರ್ಣಯ ಪುಸ್ತಕ ಅಂತ ತಿಳ್ಕೊಳ್ಬಹುದು ಅಲ್ವೋ? ಅದರಲ್ಲಿ ಭಗವಂತನ ತಿಳುವಳಿಕೆ ಏನು ಗೊತ್ತಾ? ಅಭಿಜ್ಞ ಪುಸ್ತಕ ಅಂತಲೂ ತಿಳಿದಿದ್ದಾನೆ, ಸಂಸ್ಕೃತ ಪುಸ್ತಕ ಅಂತಲೂ ತಿಳಿದಿದ್ದಾನೆ, ತಾತ್ಪರ್ಯ ನಿರ್ಣಯ ಪುಸ್ತಕ ಅಂತಲೂ ತಿಳಿದಿದ್ದಾನೆ. ಚತುರ್ಮುಖ ಸಂಸ್ಕೃತ ಪುಸ್ತಕ ಅಂತ ಅಲ್ಲಿ ಎರಡೇ ತಿಳಿದದ್ದು, ಒಂದು ಪುಸ್ತಕ ಅಂತ ತಿಳಿದಿದ್ದಾನೆ, ಸಂಸ್ಕೃತ ಪುಸ್ತಕ ಅಂತ ತಿಳಿದಿದ್ದಾನೆ. ಸರಸ್ವತಿ ಪುಸ್ತಕ ಅಂತ ತಿಳಿದಿದ್ದಾಳೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಅಭಿತಃ ಸಮಗ್ರವಾಗಿ ತಿಳುವಳಿಕೆ ಉಳ್ಳವ ಭಗವಂತ. ಚತುರ್ಮುಖನೂ ಅಲ್ಲ, ಸರಸ್ವತಿಯೂ ಅಲ್ಲ. ಆದ್ದರಿಂದ ಸರ್ವವಾಗೀಶ್ವರೇಶ್ವರ. ನಂತರದ್ದು ಹೇಳೋಣ. ಹೋದ ಚಾತುರ್ಮಾಸ್ಯದಲ್ಲಿ ಶುರುವಾಗಿದೆ, ಈ ಚಾತುರ್ಮಾಸ್ಯ ಸಮೀಪ ಬಂತು, ಅದರೊಳಗೆ ಮುಗಿಯಬೇಕು. ಈಗ ಮಹಾಹ್ರದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿ. ಮಹಾಹ್ರದ ಮಹಾಗರ್ತ ಮಹಾಭೂತ ಮಹಾನಿಧಿ. ಮಹಾಹ್ರದ ಹೃದಿ ಹರ್ಷೇ, ಹೃದ ಹರ್ಷ ಉಳ್ಳವ ಸಂತೋಷ ಉಳ್ಳವ. ಯದ್ಯಪಿ ಹೃದ ಅಂತೇಳಿ ಸರೋವರಕ್ಕೆ ಹೆಸರಿದೆ, ಸರೋವರವನ್ನು ಹೃದ ಅಂತ ನಾವೇನು ಕೆರೆ ಕೆರೆ ಅಂತ ಕರೀತೇವೆ, ಸರೋವರ ಅಂತ ಕರೀತಾರೆ, ಹೃದ ಅಂತ ಕರೀತಾರೆ. ಯಾಕೆ ಇದಕ್ಕೆ ಹೃದ ಅಂತ ಹೆಸರು ಬಂತು ಗೊತ್ತಾ? ಯಾವುದನ್ನು ನೋಡಿದಾಗ ನಮಗೆ ಹರ್ಷ ಉಂಟಾಗುತ್ತೋ ಅದಕ್ಕೆ ಹೃದ ಅಂತ ಹೆಸರು. ನೀರನ್ನು ನೋಡಿದಾಗ ಸಂತೋಷ ಆಗುವಷ್ಟು ನಮಗೆ ಬೇರೆ ಯಾವುದನ್ನು ನೋಡಿದರೂ ತೃಪ್ತಿ ಆಗುವುದಿಲ್ಲ. ನೀರಿಂದ ಅಷ್ಟು ತರ್ಪ, ನೀರಿನ ಗುಣವೇ ತರ್ಪಕತ್ವ ಅಂದರು. ನೀರಿನ ಗುಣವೇ ತೃಪ್ತಿಜನಕತ್ವ. ಮೂರ್ಛೆಗೊಂಡಿದ್ದಾನೆ ಅವನಿಗೆ ಶಾಂತಿ ಕೊಡುವುದು ನೀರು. ಎಲ್ಲ ಸಂದರ್ಭದಲ್ಲಿಯೂ ಕೂಡ ತಲೆ ತಿರುಗಿ ಬಿದ್ದ ಮೊದಲು ಏನು ಮಾಡುವುದು ಗೊತ್ತಾ? ಕಣ್ಣಿಗೆ ನೀರು ಮುಟ್ಟಿಸುವುದು. ನಿದ್ದೆ ಬರುವ ಮೂಲಕ ಆಲಸ್ಯ ಬಂದರೆ ಎಚ್ಚರಿಕೆಗೊಳ್ಳುವುದೇ ಒಂಚೂರು ಕಣ್ಣಿಗೆ ನೀರು ಮುಟ್ಟಿಸುವುದು. ಸದ್ಯಕ್ಕಂತೂ ಪರಿಹಾರ ಸಿಕ್ಕಿತು.
ಪುನಃ ನಿದ್ದೆ ಬರುತ್ತೆ, ಅದು ಬಿಡಿ. ಪುನಃ ನೀರು ಉಂಟಲ್ಲಿ, ಇಲ್ಲದಿದ್ರೆ ನೀರಿಗೆ ಗತಿ? ಎರಡನೇ ಸಲ ಅಷ್ಟು ನೀರಿಟ್ಟುಕೊಂಡದ್ದಕ್ಕೆ ಗತಿ. ಆದ್ರಿಂದ ಎಲ್ಲದಕ್ಕೂ ಕೂಡ ನಮಗೆ ಚುರುಕು ಹುಟ್ಟಿಸುವುದು ಯಾವುದು ಗೊತ್ತಾ? ನೀರು. ಆದ್ರಿಂದ ಯಾವುದನ್ನು ನೋಡಿದಾಗ ನಮಗೆ ಹರ್ಷ ಉಂಟಾಗುತ್ತೋ ಅದಕ್ಕೆ ಹೃದ ಅಂತ ಹೆಸರು. ಆದ್ರಿಂದ ಖಾಲಿ ಹೊಂಡವನ್ನು ಯಾರು ಹೃದ ಅಂತ ಕರೆಯುವುದಿಲ್ಲ, ನೀರು ತುಂಬಿದಾಗ ಮಾತ್ರ ಅದಕ್ಕೆ ಹೃದ ಅಂತ ಹೆಸರು. ಯಾಕೆ? ನಮಗೆ ಹರ್ಷ ಉಂಟು ಮಾಡುತ್ತೆ ಅಂತಾರೆ ಭೀಷ್ಮಾಚಾರ್ಯರು. ಮಹಾಹೃದ, ನೀನು ಭಾರಿ ಹರ್ಷವುಳ್ಳವ. ಹರ್ಷ ಅಂದ್ರೆ ನೆಮ್ಮದಿ, ಹರ್ಷ ಅಂದ್ರೆ ಸುಖ. ಎಷ್ಟು ನಿನ್ನ ಸುಖ? ಎಷ್ಟು ಸುಖ ಅಂತಂದ್ರೆ ನಿನಗೆ ಕೂತುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಅಷ್ಟು ಸುಖ ಉಳ್ಳವ. ಕೂತುಕೊಳ್ಳಿಕ್ಕೆ ಸಾಧ್ಯ ಆಗದೆ ಏನು ಮಾಡಿದೆ ನಾನು ಅಂತ ದೇವರು ಕೇಳಿದ. ಮಾಡುದೇನು? ಜಗತ್ತನ್ನು ಸೃಷ್ಟಿ ಮಾಡಿದ್ದಿ. ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಅಣ್ಣ ತಮ್ಮಂದ್ರಿಗೆ ಯುದ್ಧ ಹಚ್ಚಿದಿ. ಇದೆಲ್ಲ ನಿನ್ನದೇ ಕೆಲಸ. ಯಾವಾಗಲೂ ಒಬ್ಬ ವ್ಯಕ್ತಿ ಕೆಲಸ ಮಾಡುವುದು ಯಾವಾಗ ಗೊತ್ತಾ? ಚಟುವಟಿಕೆ ಯಾವಾಗ ಶುರುವಾಗುತ್ತೆ? ಭಾರಿ ದುಃಖ ಆದರೂ ಕೂಡ ಅವನಲ್ಲಿ ಚಟುವಟಿಕೆ ಶುರುವಾಗುತ್ತೆ. ಇದ್ದದ್ದನ್ನೆಲ್ಲ ತೆಗೆದು ಬಿಸಾಡುವುದು, ಮುರಿಯುವುದು, ಹಾರಾಡುವುದು. ಈ ಚುನಾವಣೆಯಲ್ಲಿ ಸೋಲುವವರ ಮನೆಗೆ ಹೋಗಿ, ಅವಾಗ ಅವರು ಹೇಗಿರ್ತಾರೆ ಅಂತ ಗೊತ್ತು. ಮನೆ ಒಳಗೆ ಹೋಗಬೇಡಿ, ನಿಮಗೂ ಪೆಟ್ಟು ಬಿದ್ದಿತ್ತು, ದೂರದಲ್ಲಿ ನಿಂತುಕೊಂಡು ನೋಡಿ ಆ ಮನೆಯೊಳಗಿನ ಶಬ್ದಗಳು ಹೇಗೆ ಬರುತ್ತವೆ ಅಂತ ನೋಡಿ. ಪತ್ರಿಕೆಯಲ್ಲೋ ಅಥವಾ ದೂರದರ್ಶನದ ಪೆಟ್ಟಿಗೆಯಲ್ಲೋ ಬರ್ತಾ ಇರುತ್ತೆ ಅವಾಗ ಅವಾಗ. ಇಷ್ಟು ಮತದಲ್ಲಿ ಹಿಂದೆ ಇದ್ದಾರೆ, ಇಷ್ಟು ಮತದಲ್ಲಿ ಹಿಂದೆ ಇದ್ದಾರೆ ಅಂತಂದಾಗಲೇ ಶುರುವಾಗುತ್ತೆ ಮನೆಯಲ್ಲಿ ಸಿಟ್ಟಿನ ರಭಸ ಶುರುವಾಗುತ್ತೆ. ಒಂದೊಂದೇ ಆಚೆ ವಸ್ತುಗಳು ಆಚೆ ಈಚೆ ಹೋಗಲಿಕ್ಕೆ ಶುರುವಾಗುತ್ತೆ. ಮೊದಲು ಇವನು ಮಾತ್ರ ಆಚೆ ಈಚೆ ಹೋಗ್ತಾ ಇರ್ತಾನೆ, ಆಮೇಲೆ ವಸ್ತುಗಳು ಕೂಡ ಆಚೆ ಈಚೆ ಹೋಗಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಶುರುವಾಯ್ತು ಇದ್ದದ್ದನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿ. ಇದೆಲ್ಲ ಯಾವುದರ ಕೆಲಸ? ಇದೆಲ್ಲ ಕೋಪದ ಕೆಲಸ. ದುಃಖದ ಅತಿಶಯ ಉಂಟಾದಾಗ ಇಂಥದ್ದು ಚಟುವಟಿಕೆ ಶುರುವಾಗುತ್ತೆ. ಸುಖ ಅತಿಶಯ ಆದಾಗಲೂ ಕೂಡ ಅದೇ ರೀತಿ ಚಟುವಟಿಕೆ ಉಂಟಾಗುತ್ತೆ. ದಿಢೀರಂತ ಒಂದು 10 ಲಕ್ಷ ಸಿಕ್ಕಿತು. ಏನು ಮಧ್ಯರಾತ್ರಿ ಹೋಗ್ತಾ ಇದ್ದಾನೆ, ಕೊಡೆ ಬಿಡಿಸಿ ಹಿಡ್ಕೊಂಡು ಹೋಗುವುದೇನು? ಯಾಕೆ ದುಡ್ಡು ಬಂದಿದೆ, ಇದೇ ಚಟುವಟಿಕೆ. ಬೇಡಾದ ಚಟುವಟಿಕೆಗಳೇ ಇರುವುದು. ಯಾರಾದರೂ ರಾತ್ರಿಯಲ್ಲಿ ಹೋಗುವಾಗ ಕೊಡೆ ಹಿಡ್ಕೊಂಡು ಹೋಗ್ತಾರೆ, ಏನು ಮಳೆ ಬರಬೇಕು. ನಮ್ಮ ರಾಯಚೂರು ಕಡೆ ಹೋದರೆ ಅವರು ಮಳೆ ಬಂದರೂ ಕೊಡೆ ಹಿಡಿಯುವುದಿಲ್ಲ. ಅಕಸ್ಮಾತ್ ಕೊಡೆ ಹಿಡಿದ್ರೆ ಅವ್ರು ಕೇಳ್ತಾರೆ, ಯಾವ ಊರಿನವರು ಅಂತ ಕೇಳ್ತಾರೆ ನಮ್ಮ ಹತ್ರ. ಯಾಕೆ ಅವರಿಗೆ ಕೊಡೆ ಹಿಡಿದು ಅಭ್ಯಾಸನೇ ಇಲ್ಲ. ಹಾಗಿರುವಾಗ ಇವ ಮಧ್ಯರಾತ್ರಿ ಹೋಗ್ತಾ ಇರುವಾಗ ಒಳ್ಳೆ ವೈಶಾಖ ಇದೆ, ಮತ್ತೆ ಹೋಗ್ತಾ ಇರುವಾಗ ಕೊಡೆ ಹಿಡಿದಿದ್ದಾರೆ, ಯಾವುದರ ಚಟುವಟಿಕೆ? ಇದು ದುಡ್ಡು ಜಾಸ್ತಿ ಆದದ್ದು ಚಟುವಟಿಕೆ. ಯಾಕೆ? ದುಡ್ಡು ಜಾಸ್ತಿ ಬಂದಕ್ಕೆ ಸುಖ ಜಾಸ್ತಿ ಆಯ್ತು, ಆದ್ರೆ ಇಂಥ ಕೆಲಸ ಶುರು ಮಾಡಿದ್ದಾರೆ. ಅದೇ ರೀತಿ ಭಗವಂತ ದುಃಖದ ಉದ್ರೇಕದಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ. ಯಾಕೆ? ದುಃಖಕ್ಕೆ ಕಾರಣ ಇಲ್ಲ, ಯಾಕೆ ಅವ ಸ್ವತಂತ್ರ. ಹಾಗಾದ್ರೆ ಮತ್ತೆ ಯಾಕೆ ಈ ಚಟುವಟಿಕೆ ಶುರುವಾಯಿತು? ಭೀಷ್ಮರಂತಾರೆ, ನಿನಗೆ ಭಾರಿ ಖುಷಿಯಾಗಿದೆ, ಆದ್ರೆ ಇಂಥ ಚಟುವಟಿಕೆಯಲ್ಲಿ ತೊಡಗಿದ್ದೆ. ಮಹಾಹೃದ, ಭಾರಿ ಭಾರಿ ನಿನಗಿರುವಷ್ಟು ಒಂದು ತೃಪ್ತಿ, ಸಂತೋಷ, ನೆಮ್ಮದಿ ಕೃಷ್ಣ ಇನ್ನೊಬ್ಬರಿಗಿಲ್ಲ. ಆದ್ರೆ ನೀನು ಮಹಾಹೃದ. ಇಷ್ಟು ಲಕ್ಷ ಜನ ಸಾಯ್ತಾ ಇದ್ದಾರೆ, ನೀನು ಹೇಗಿದ್ದಿ? ಮಹಾಹೃದ, ನಿಶ್ಚಿಂತೆಯಿಂದ ಇದ್ದಿ. ಭಾರಿ ನಿನ್ನ ಮುಖದಲ್ಲಿ ಒಂಚೂರು ಕಳೆಗುಂದದ್ದಿಲ್ಲ. ಅಭಿಮನ್ಯು ಸತ್ತ, ನಿನ್ನ ತಂಗಿ ಮಗ, ನಿನ್ನ ಪ್ರೀತಿಯ ಮಗ. ಎಲ್ಲಿಯ ತನಕ ಪ್ರೀತಿ ಅಂತಂದ್ರೆ, ಆ ಹುಡುಗ ಹುಟ್ಟುವಷ್ಟು ಪುರುಸೊತ್ತಿಲ್ಲ ನಿನಗೆ, ಮತ್ತೆ ಆ ಹುಡುಗ ಗರ್ಭದಲ್ಲಿರುವಾಗಲೇ ಉಪದೇಶ ಮಾಡಲಿಕ್ಕೆ ತೊಡಗಿದ್ಯಂತೆ ನೀನು. ಅಷ್ಟು ಪ್ರೀತಿಯ ಮಗ. ಸತ್ತಾಗಲೂ ಕೂಡ ನೀನು ಮಹಾಹೃದ. ಜೀವನದಲ್ಲಿ ಭಾರಿ ನೆಮ್ಮದಿಯ ಮುಖವನ್ನು ಹೊತ್ತುಕೊಂಡಿರುವವ. ಎಂದೂ ಕೂಡ ಕೃಷ್ಣನ ಮುಖ ಬಾಡಿದ್ದು ಅಂತ ಇಲ್ಲ. ಅದನ್ನು ಇಟ್ಟುಕೊಂಡು ಭೀಷ್ಮಾಚಾರ್ಯರು ಅಂತಾರೆ, ತಾನು ಅನುಭವಿಸಿದ್ದನ್ನಂತ ಇದ್ದಾರೆ. ಮಹಾಹೃದ, ನೀನು ಭಾರಿ ಸಂತೋಷವುಳ್ಳವ. ಹೃದಿ ಹರ್ಷೆ, ತುಂಬಾ ಸಂತೋಷವುಳ್ಳವ, ನೆಮ್ಮದಿ ಉಳ್ಳವ ಅಂತ ಹೇಳಿ ನಂತರದ್ದು ಮಹಾಗರ್ತ. ಗರ್ತ ಶಬ್ದಕ್ಕೆ ಹೊಂಡ ಅಂತ ಅರ್ಥ. ತುಳುವಿನಲ್ಲಿ ಬೇಕಾ ಗರ್ಪುಣ? ಅದೇ ಮತ್ತೆಂತ, ಅದು ಸಂಸ್ಕೃತದ್ದು ಗರ್ತ. ತುಳುವಿಗೆ ಗರ್ಪುಣ ಅಂತಾಯ್ತು. ಇನ್ನು ತುಳು ಹೋಗಿದ್ರೆ ಗರ್ದಿನ ಅಂತ ಆಯ್ತು. ಅದು ಶೂದ್ರ ತುಳುವಿಗೆ ಹೋದ್ರೆ ಅವು ಗರ್ದುಂಡು. ಈ ಹಲಸಿನ ಹಣ್ಣಿರುತ್ತೆ ಅಲ್ಲ, ಅದಕ್ಕೆ ಕಾಗೆಗಳೆಲ್ಲ ತೂತು ಮಾಡ್ತಾವಲ್ಲ, ತೂತು ಮಾಡಿದಾಗ ತುಳು ಭಾಷೆಯಲ್ಲಿ ಏನು ಹೇಳೋದು ಗೊತ್ತಾ? ಕಕ್ಕೆ ಅವೇನು ಗರ್ತದನು ಅಂತ ಹೇಳೋದು. ಗರ್ತನು ಅಂತಂದ್ರು ಹೊಂಡ ಮಾಡಿದೆ ಅಂದ್ರು ಒಂದೇ ಅರ್ಥ. ಈ ಹಂದಿಗಳೆಲ್ಲ ತುಳು ಭಾಷೆಯಲ್ಲಿ ಮಾತಾಡ್ತಾರೆ, ಪಂಜಿ ಬತ್ತದಲ್ಲಿ ಪೂರಾ ಗರ್ತು ಪಾಡ್ದುಂಡು ಅಂತ ಹೇಳ್ತಾರೆ. ಏನು ಗರ್ತ ಮಾಡಿದೆ, ಗರ್ತು ಪಾಡ್ದುಂಡು ಅಷ್ಟೇ. ಸಂಸ್ಕೃತದ್ದೇ ಶಬ್ದ ಅದು ಗರ್ತ. ಇಲ್ಲಿ ತನಕ ಬಂತು ನೋಡಿ,
ಯಾವ ಭಾಷೆಗೆ ಬಂತು ನೋಡಿ. ಅದರಿಂದ ಗರ್ತ ಅಂದರೆ ಹೊಂಡ, ಅದು ಇಷ್ಟೇ. ಕೆಳಮುಖ ಆದರೆ ಹೊಂಡ, ಹೀಗಾದರೆ ಗುಹೆ, ಅಷ್ಟೆ. ಎರಡೂ ಹೊಂಡನೆ, ಮತ್ತೆಂಥದ್ದು. ಉದ್ದಕ್ಕೆ ಹೊಂಡ ಆದರೆ ಅದಕ್ಕೆ ಗುಹೆ ಅಂತ ಹೆಸರು, ಕೆಳಮುಖವಾಗಿ ಹೊಂಡ ಗರ್ತ ಆದರೆ ಅದಕ್ಕೆ ಹೊಂಡ ಅಂತ ಹೆಸರು. ಇಷ್ಟೇ ವ್ಯತ್ಯಾಸ. ಗುಹೆಯನ್ನು ಹೊಂಡ ಅಂತ ಯಾರು ಹೇಳುವುದಿಲ್ಲ, ಇದನ್ನು ಗುಹೆ ಅಂತ ಯಾರು ಹೇಳುವುದಿಲ್ಲ. ಹಾಗಾದರೆ ಗರ್ತ, ಗರ್ತ ಅಂದರೆ ಗುಹೆ. ಏನಂತಾರೆ ಭೀಷ್ಮರು, ನೀನು ಎಲ್ಲಿ ಸಿಗತಿ ಗೊತ್ತಾ, ನಿನ್ನ ವಾಸಸ್ಥಳ ಎಲ್ಲಿ ಗೊತ್ತಾ ಕೃಷ್ಣ? ಮಹಾಗರ್ತವು ನಿನ್ನ ವಾಸಸ್ಥಳ. ಗರ್ತ ಅಂದರೆ ಹೊಂಡ, ಹೊಂಡ ಅಂದರೆ ಹೃದಯ, ಗುಹೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ. ಎರಡು ರೂಪಗಳು, ಆತ್ಮ ಅಂತರಾತ್ಮ ಎನ್ನತಕ್ಕಂಥ ಭಗವಂತನ ಎರಡು ರೂಪಗಳು ಎಲ್ಲಿದ್ದಾವೆ? ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧಿ, ಹೃದಯ ಗುಹೆಯಲ್ಲಿ ಇದ್ದಾವೆ ಅಂತ ಎರಡು ರೂಪಗಳು. ಏನು ಮಾಡ್ತಾವೆ? ಋತಂ ಪಿಬಂತವು, ನಾವೇನಾದರೂ ಒಳ್ಳೆದು ಮಾಡಿದ್ದಿದ್ರೆ ಅದನ್ನು ಒಳ್ಳೆದನ್ನು ಸ್ವೀಕಾರ ಮಾಡ್ತಾ ಇರ್ತವೆ ಅಂತೆ. ಋತಂ ಪಿಬಂತವು ಒಳ್ಳೆದನ್ನು ಪಾನ ಮಾಡ್ತಾ. ಎರಡು ರೂಪಗಳು ಗುಹಾಂ ಪ್ರವಿಷ್ಟವು. ರಾಘವೇಂದ್ರ ಸ್ವಾಮಿಗಳು ಅದನ್ನು ಕನ್ನಡೀಕರಿಸಿದರು. ಸುರಮುನಿಗಳು ತಮ್ಮ ಹೃದಯ ಗಹ್ವರದಲ್ಲಿ ಪರಮಾತ್ಮನ ಕಾಣದೆ ಅರಸುವರು. ದೊರಕಿದ ವಸ್ತುವು ದೊರಕೀತು ತನಗೆಂದು ಅಂತ. ಎಲ್ಲಿ? ಹೃದಯ ಗಹ್ವರದಲ್ಲಿ. ಗಹ್ವರ ಅಂದ್ರು ಗುಹ ಅಂದ್ರು ಗರ್ತ ಅಂದ್ರು ಒಂದೇ ಅರ್ಥ. ಹಾಗಾದ್ರೆ ಭಗವಂತನ ವಾಸಸ್ಥಳ ಯಾವುದು? ಗರ್ತ. ಗರ್ತ ಅಂದ್ರೆ ಹೊಂಡ. ಯಾವ ಹೊಂಡ? ಹೃದಯದಲ್ಲಿ ಇರತಕ್ಕ ಹೊಂಡ. ಹೃದಯದ ಹೊಂಡದ ಹೆಸರು ಹೃದಯ ಆಕಾಶ. ಹೊಂಡ ಅಂದ್ರೂ ಅಷ್ಟೇ ಅಲ್ವೋ, ಆಕಾಶ ಅಲ್ವೋ, ಅವಕಾಶ ಅಲ್ವೋ, ಅವಕಾಶಕ್ಕೆ ಹೊಂಡ ಅಂತಲ್ವೋ ಹೆಸರು. ಹೃದಯದಲ್ಲಿ ಅವಕಾಶ ಇದೆ, ಆಕಾಶ ಇದೆ, ಅದೇ ಹೊಂಡ ಒಂದು. ಅಲ್ಲಿ ಭಗವಂತ ಮುಚ್ಚಿ ಕೂತಿದ್ದಾನೆ, ಆ ಹೊಂಡದೊಳಗೆ ಭಗವಂತ ಸೇರಿಕೊ. ಆದ್ರಿಂದ ಹೊಂಡದ ಮೇಲೆ ಇದ್ರೆ ಯಾರಿಗಾದ್ರೂ ಕಾಣುತ್ತೆ. ಭಗವಂತ ಯಾಕೆ ಕಾಣುವುದಿಲ್ಲ? ಆ ಹೃದಯದಲ್ಲಿದ್ದಂಥ ಹೊಂಡದ ಒಳಗೆ ಹೋಗಿ ಸೇರಿಕೊಂಡಿದೆ. ಆದ್ರಿಂದ ಯಾರಿಗೂ ಸ್ತುಹಿ ಶ್ರುತಂ ಗರ್ತ ಸದಂ ಯುವಾನಂ ಮೃಗನ್ನ ಭೀಮಂ ಉಪಹತ್ನು ಮುಗ್ರಂ ಅಂತ ರುದ್ರದೇವರಿಗೆ ಹೇಳತಕ್ಕಂಥ ಮಾತು. ಸ್ತುಹಿ ಸ್ತೋತ್ರ ಮಾಡು, ನೀನು ಎಲ್ಲಿದ್ದ ದೇವರನ್ನು ಸ್ತೋತ್ರ ಮಾಡಬೇಕು ಅಂದ? ಗರ್ತ ಸದಂ, ನಿನ್ನ ಹೃದಯದ ಹೊಂಡದಲ್ಲಿರತಕ್ಕಂತಹ ದೇವರನ್ನು ಸ್ತೋತ್ರ ಮಾಡು. ನೀನು ಹೃದಯದ ಹೊಂಡ ಅಂದರೆ ಹೃದಯದ ಹೋಲು ಅಂತ ಅರ್ಥ ಮಾಡಬೇಡಿ. ಅದು ವೈದ್ಯ ಅಂತಾನೆ, ಹುಡುಗ ಬದುಕುವುದು ಕಷ್ಟ ಅಂತಾನೆ. ನಮ್ಮದೆಂತಹದ್ದು ಹೋಲಲ್ಲ, ನಮ್ಮದು ಹೋಲಿ ಹೊಂಡ, ಪವಿತ್ರವಾದ ಹೊಂಡ ನಮ್ಮದು. ಬರೇ ಹೋಲ್ ಆದ್ರೆ ಸಾಲದು, ಆ ಬರೇ ಹೋಲ್ ಇದ್ರೆ ಅದು ಈ ಜುಜುಬಿ ವೈದ್ಯರಿಗೆ ಸಿಗತಕ್ಕಂತ ಹೋಲ್ ಅದು. ಅದರಿಂದ ಏನಾಯ್ತು? ಜೀವನ ಪೋಲ್ ಆಯ್ತು. ಅದರಿಂದ ಏನು ಪ್ರಯೋಜನ ಇಲ್ಲ, ಅಲ್ಲಿ ಜೀವನ ಆಗುವುದಿಲ್ಲ, ಅವು ಬದುಕುವುದು ಕಷ್ಟ ಉಂಟು. ನಮ್ಮದು ಏನು ಅಂತಂದ್ರೆ ಆ ಯಾರಿಗೂ ಸಿಗದಿರತಕ್ಕಂತ ಹೊಂಡ, ಈ ವೈದ್ಯರ ಕೈಗೆ ಸಿಗದಿರತಕ್ಕಂತ ಹೊಂಡ. ಅಲ್ಲಿ ಒಂದು ಆಕಾಶ ಉಂಟಂತೆ, ಉಪನಿಷತ್ಕಾರರಂದ್ರು ಆ ಆಕಾಶದಲ್ಲಿ ಆ ಹೊಂಡದಲ್ಲಿ ಭಗವಂತ ಕೂತಿದ್ದಾನೆ ಅಂತೆ. ಅವನನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡು, ಅವ ಮೇಲೆ ಕೂತಿಲ್ಲ ಒಳಗೆ ಕೂತಿದ್ದಾನೆ ಅಂತ ಭೀಷ್ಮಾಚಾರ್ಯರು ಭಗವಂತನ ಜಾಗವನ್ನು ತೋರಿಸ್ತಾ ಇದ್ದಾರೆ. ನಿನ್ನ ಜಾಗ, ನಿಜವಾದ ಜಾಗ ಎಲ್ಲಿ ಅಂತಂದ್ರೆ ಪ್ರತಿಯೊಬ್ಬನ ಹೃದಯ ಗುಹೆ ನಿನ್ನ ಜಾಗ ಅಲ್ವೋ. ಅದೇ ಎಲ್ಲ ದೇವರು ದೇವತೆಗಳೆಲ್ಲ ಸಭೆ ಸೇರಿದ್ರಲ್ಲ, ಅಲ್ಲಿ ದೇವರು ಕೇಳಿದ, ನನಗೊಂದು ಒಳ್ಳೆಯ ಜಾಗ ತೋರಿಸಿಕೊಡಿ ಅಂತ ದೇವತೆಗಳಲ್ಲಿ ಕೇಳಿದ. ಯಾಕೆ ಏನರು ದೇವತೆ, ಈ ಜನರ ತಂಟೆ ತಡ್ಕೊಳ್ಲಿಕ್ಕಾಗುವುದಿಲ್ಲ, ಅದು ಕೊಡು ಇದು ಕೊಡು ಇನ್ನೊಂದು ಕೊಡು ಮತ್ತೊಂದು ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಇವರಿಂದ ತಪ್ಪಿಸ್ಕೊಳ್ಬೇಕು, ಆದ್ರಿಂದ ನನಗೊಂದು ಜಾಗ ತೋರಿ. ಒಬ್ಬ ಅಂದ, ಹಿಮಾಲಯದ ತುದಿಗೆ ಹೋಗು ಅಂದ. ಅಯ್ಯೋ ಹಿಮಾಲಯ ತುದಿ ಏನು, ನಮ್ಮ ಮನೆ ಬೆಟ್ಟದ ತುದಿ ಅಂತ ಆಗಿದೆ, ಜನಗಳು ಹೋಗ್ತಾ ಬರ್ತಾ ಇರ್ತಾರೆ. ಹಾಗಾದರೆ ಸಮುದ್ರದ ಅಡಿಗೆ ಹೋಗು ಅಂತ ಯಾರೋ ಅಂದರು. ನನ್ನ ಹೋದರೆ ಅಲ್ಲಿ ನನ್ನಕ್ಕಿಂತ ಮೊದಲೇ ಯಾರೋ ಹೋಗಿ ಕೂತಾಗಿದೆ, ಮತ್ತೆ ಎಲ್ಲಿ ಹೋಗೋದು? ಪಕ್ಕ ಬೃಹಸ್ಪತಿ ಎದ್ದು ನಿಂತ, ನಿನಗೊಂದು ಜಾಗ ತೋರಿಸ್ತೇನೆ. ಏನು ಅಂದ? ಪ್ರತಿಯೊಬ್ಬನ ಹೃದಯದಲ್ಲಿ ಒಂದು ಹೊಂಡ ಉಂಟು, ಅದರೊಳಗೆ ಹೋಗಿ ಕೂಡು, ಯಾರು ನಿನ್ನ ತಂಟೆಗೆ ಬರುವುದಿಲ್ಲ. ಯಾಕೆ ಅಂದ ದೇವರು ಕೇಳಿದ. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನ ಅಂತರಾತ್ಮನ್.
ಭಗವಂತ ಇಂದ್ರಿಯಗಳನ್ನು ಸೃಷ್ಟಿ ಮಾಡುವಾಗ ಬಹಿರ್ಮುಖವಾಗಿ ಸೃಷ್ಟಿ ಮಾಡಿದ. ಆದ್ದರಿಂದ ನಾವೆಲ್ಲ ನೋಡಿ 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 ಅಂತ ಇನ್ನೊಬ್ಬರನ್ನೇ ನೋಡಿ 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 ಟೀಕೆ ಮಾಡುವುದು ಹೊರತು ನಮ್ಮ ಬಗ್ಗೆ ಟೀಕೆ ನಾವು ಮಾಡಿಕೊಳ್ಳುವುದು ಯಾಕೆ? ನಮ್ಮ ಬಗ್ಗೆ ನಾವು ನೋಡುವುದೇ ಇಲ್ಲ, ನಮ್ಮೊಳಗೆ ಏನುಂಟಂತ ನೋಡುವುದೇ ಇಲ್ಲ. ಆದ್ದರಿಂದ ಒಳ್ಳೆಯದಾಗುತ್ತೆ, ಪ್ರತಿಯೊಬ್ಬನ ಹೃದಯದಲ್ಲಿ ಒಂದು ಹೊಂಡ ಉಂಟು, ಅಲ್ಲಿ ಹೋಗಿ ಕೊಡು, ನಿನ್ನ ತಂಟೆಗೆ ಬರುವುದಿಲ್ಲ ಅಂತ. ದೇವರು ಈಗಲೂ ಆರಾಮವಾಗಿ ಕೂತಿದೆ, ಯಾಕೆ ನಾವು ತಂಟೆಗೆ ಹೋಗಿಲ್ಲ. ಮತ್ತೆ ನಾವು ಇನ್ನೊಬ್ಬರ ತಂಟೆಗೆ ಹೋದದ್ದು, ಒಳಗಿರತಕ್ಕಂಥ ದೇವರ ತಂಟೆಗೆ ಹೋಗಲೇ ಇಲ್ಲ. ಆದ್ರಿಂದ ದೇವರನ್ನು ಎಲ್ಲಿ ಅರಸಬೇಕು? ಹೃದಯ ಗಫ್ಫರದಲ್ಲಿ ಅರಸಬೇಕು. ಅದನ್ನೇ ಭೀಷ್ಮಾಚಾರ್ಯರು ಮಹಾಗರ್ತಃ, ಪ್ರತಿಯೊಬ್ಬನ ಹೃದಯದಲ್ಲಿ ಇರತಕ್ಕಂತಹ ಗುಹೆ ಎಂಬ ಗರ್ತದಲ್ಲಿ, ಹೊಂಡದಲ್ಲಿ ನೀನು ಇರುವವನು. ಅಲ್ಲಿದ್ದಂತಹ ಭಗವಂತ ಕೃಷ್ಣ ನಿನ್ನನ್ನು ನೋಡಿದೆ, ನಾನು ಧನ್ಯನಾದೆ. ಮತ್ತೆ ಹೊರಗಿದ್ದ ರೂಪವನ್ನು ನೋಡಿದ ಕ್ಷಣಕ್ಕೆ ಧನ್ಯತೆ ಬರುತ್ತೆ ಅಂತೇನಿಲ್ಲ. ನಮ್ಮನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಕರೆಯುವುದು ಯಾವಾಗ? ಭಗವಂತನ ಅಪರೋಕ್ಷ ಜ್ಞಾನ ಆಯ್ತು ಇವರಿಗೆ ಅಂತ ಹೇಳುವುದು ಯಾವಾಗ? ಹೊರಗಿರುವ ರೂಪಗಳನ್ನು ನೋಡಿದಾಗ ಅಲ್ಲ. ಮತ್ತೆ ನಮ್ಮ ಹೃದಯ ಆಕಾಶದಲ್ಲಿ ಇರೋ ಒಂದು ರೂಪ ಇದೆ, ಅದನ್ನು ನೋಡಿದರೆ ಇವನಿಗೆ ಅಪರೋಕ್ಷ ಜ್ಞಾನ ಆಯಿತು ಅಂತ ಶಾಸ್ತ್ರಕಾರರು ಒಪ್ಪಿಗೆ ಕೊಡ್ತಾರೆ. ಆ ದೃಷ್ಟಿಯನ್ನಿಟ್ಟುಕೊಂಡು ಭೀಷ್ಮಾಚಾರ್ಯ ನೀನು ಮಹಾಗರ್ತಃ, ಹೃದಯದಲ್ಲಿ ಇರತಕ್ಕಂಥ ಆಕಾಶ, ದೊಡ್ಡ ಆಕಾಶ ಉಳ್ಳವ, ದೊಡ್ಡ ಆಕಾಶವೆಂಬ ಅವಕಾಶದಲ್ಲಿ ನೀನು ಮನೆ ಮಾಡಿ ಕೂತವ ಅಂತ. ಮಹಾಭೂತ, ಭೂತ ಅಂತ ಯಾವುದನ್ನು ಕರೆಯುವುದು? ಭವತಿ ಇತಿ ಭೂತ, ಯಾವುದು ಇದೆ ಅದನ್ನು ಭೂತ ಅಂತ ಕರೆದರು. ನಮ್ಮಲ್ಲಿ ಸಾಮಾನ್ಯವಾಗಿ ಭೂತ ಎಂದಾಕ್ಷಣಕ್ಕೆ ಹಿಂದಿನ ಕಾಲ ಅಂತ ಅರ್ಥ ಮಾಡುವುದುಂಟು ಅಲ್ಲ, ಅಥವಾ ಭೂತ ಅಂತಂದರೆ ಯಾವುದೋ ಒಂದು ದೊಡ್ಡ ಭೂತ ಅಂತ ಅರ್ಥ ಮಾಡುವುದುಂಟು, ಅದು ಅಲ್ಲ. ಭೂತ ಶಬ್ದಕ್ಕೆ ಇರತಕ್ಕದ್ದು ಅಂತ ಅರ್ಥ. ಭಗವಂತನೂ ಇದ್ದಾನೆ, ನಾವು ಇದ್ದೇವೆ, ಇರುವುದಿಲ್ಲ. ಯಾಕೆ ಅದು ಇಲ್ಲ? ಮನುಷ್ಯನ ಕೋಡನ್ನು ಭೂತ ಅಂತ ಕರೆಯುವುದಿಲ್ಲ. ಮನುಷ್ಯರನ್ನು ಭೂತ ಅಂತ ಕರಿಬೋದಷ್ಟೇ ವಿನ ಮನುಷ್ಯನ ಕೋಡನ್ನು ಭೂತ ಅಂತ ಯಾಕೆ ಕೋಡು ಇಲ್ಲ. ಇಲ್ಲದ್ದನ್ನು ಭೂತ ಅಂತ ಕರೆಯುವುದಿಲ್ಲ, ಇರತಕ್ಕದ್ದನ್ನು ಭೂತ ಅಂತ ಕರೀತ. ಆದರೆ ಭಗವಂತ ಯಾರು? ಎಲ್ಲರೂ ನಾವು ಭೂತರಾದರೆ ಭಗವಂತ ಮಹಾಭೂತ. ಮಹಾಭೂತ ಶಬ್ದ ಕರ್ತ ಸ್ವತಂತ್ರವಾಗಿ ಇರತಕ್ಕಂಥವ ಅಂತ ಅರ್ಥ, ಮಹಾಭೂತ. ಆದ್ದರಿಂದ ನಾವು ಯಾರೂ ಕೂಡ ಮಹಾಭೂತರಲ್ಲ, ಸ್ವತಂತ್ರವಾಗಿ ಇರತಕ್ಕಂಥವರಲ್ಲ. ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ಕಲಿ ಪರ್ಯಂತ, ಅದೇ ರೀತಿಯಲ್ಲಿ ಜಡದಲ್ಲಿ ಯಾವುದು ದೊಡ್ಡ ಜಡ? ಬ್ರಹ್ಮಾಂಡ. ಅನ್ನವನ್ನು ಆರಂಭ ಮಾಡಿಕೊಂಡು ಪಿಂಡಾಂಡ ತನಕ, ತೃಣ ಪರ್ಯಂತ, ಏನು ಯಾವುದೂ ಕೂಡ ಭೂತ ಅಷ್ಟೇ ವಿನಃ ಮಹಾಭೂತ ಅಲ್ಲ, ಸ್ವತಂತ್ರವಾಗಿರತಕ್ಕದ್ದಲ್ಲ. ಸ್ವತಂತ್ರವಾದ ಅಸ್ತಿತ್ವ, ಸ್ವತಂತ್ರವಾದ ಅಸ್ತಿತ್ವ ಇವುಗಳಿಗೆ ಯಾವುಗಳಿಗೂ ಇಲ್ಲ. ಆದ್ದರಿಂದ ಅಸ್ವತಂತ್ರವಾಗಿ ಇರತಕ್ಕಂತಹ ವಸ್ತುಗಳನ್ನು ಭೂತ ಎಂಬ ಶಬ್ದದಿಂದ ಕರೆದರು. ಸ್ವತಂತ್ರವಾಗಿ ಇರತಕ್ಕಂತಹ ವಸ್ತುವನ್ನು ಮಹಾಭೂತ ಎಂಬ ಶಬ್ದದಿಂದ ಕರೆದರು. ಆದ್ದರಿಂದ ಮಹಾಭೂತ ಎಂಬ ಶಬ್ದದಿಂದ ಹೇಳಲ್ಪಡಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂದರೆ ಭೀಷ್ಮರಂತಾರೆ, ಕೃಷ್ಣ ನೀನು ಒಬ್ಬನೇ, ಆದರೆ ನಿನಗೆ ಮಹಾಭೂತ ಎನ್ನತಕ್ಕಂತಹ ಹೆಸರು. ದೇವರನ್ನು ಮಹಾಭೂತ ಅಂತ ಉಪಾಸನೆ ಮಾಡಿದ್ರೆ ನಮಗೆ ಲಾಭ ಏನು? ಸರ್ವಾತ್ಮನ ಪೂರಾಪೂರ ಸ್ವಾತಂತ್ರ್ಯ ನಮಗೆ ಸಿಗುವುದಿಲ್ಲ ಖಂಡಿತ. ಮತ್ತೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕೀತು? ಸ್ವಲ್ಪ ಆದರೂ ನಮ್ಮ ಶಿಷ್ಯವರ್ಗದ ಬಗ್ಗೆ, ನಮ್ಮದೇ ಸಂತತಿಯ ಬಗ್ಗೆ, ನಮ್ಮದೇ ಹೆಂಡತಿ ಮಕ್ಕಳ ಬಗ್ಗೆ ಆದರೂ ಒಂಚೂರು ಸ್ವಾತಂತ್ರ್ಯ ಸಿಕ್ಕೀತು. ಸ್ವಲ್ಪ ನಮ್ಮ ಮಾತನ್ನು ಅವರು ಹೇಳಿ ನಾವು ಹೇಳಿದ್ದನ್ನು ಕೇಳತಕ್ಕಂಥ ಪ್ರಸಂಗಕ್ಕೆ ಬಂದೀತು. ನಾವೊಂದು ಮಾತು ಹೇಳಿದರೆ ಒಂದು 10 ಜನ ಆದರೂ ಕೇಳುವಂತಹ ಮಾತು ಇರಬೇಕು, 10 ಜನ ಹೌದು ಅಂತ ಹೇಳತಕ್ಕದ್ದಿರಬೇಕು. ಹಾಗಾದರೆ 10 ಜನರು ಕೇಳುವಂತೆ ಮಾತು ನಮ್ಮ ಬಾಯಿಯಿಂದ ಬರಬೇಕಾದರೆ ಭಗವಂತನನ್ನು ಏನೂಂತ ಉಪಾಸನೆ ಮಾಡಬೇಕು? ನೀನು ಭೂತ ಅಂತ ಇಷ್ಟೇ ಉಪಾಸನೆ ಮಾಡಿದರೆ ಸಾಲದು, ಮಹಾಭೂತ ಎಂಬ ಶಬ್ದದಿಂದ ಉಪಾಸನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ನಮ್ಮನ್ನು ಕೂಡ ಮಹಾಭೂತ ಅಂತ ಮಾಡ್ತಾನೆ, ಯೋಗ್ಯತೆಗೆ ಅನುಸಾರವಾಗಿ. ಆ ದೃಷ್ಟಿಯಲ್ಲಿ ಭಗವಂತ ಇದ್ದರೆ ನಮಗೆ ಇದೇ ಸಮಸ್ಯೆ ಜೀವನದಲ್ಲಿ, ನಾನು ಹೇಳಿದ್ದನ್ನು ಯಾರೂ ಕೇಳುವುದಿಲ್ಲ ಎನ್ನತಕ್ಕಂಥ ಸಮಸ್ಯೆ ಪ್ರತಿಯೊಬ್ಬರಿಗೂ ಉಂಟು ಜೀವನದಲ್ಲಿ. ಏನೋ ಒಳ್ಳೆಯ ಮಾತು ಹೇಳ್ತಾ ಇದ್ದಾನೆ, ಯಾರು ಕೇಳ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ದೇವರನ್ನು ಮಹಾಭೂತ ಶಬ್ದದಿಂದ ಉಪಾಸನೆ ಮಾಡೋಣ. ನಮ್ಮ ಬಾಯಿಂದ ಬರತಕ್ಕಂಥ ಮಾತು ಒಳ್ಳೆಯದಿದ್ದರೆ. ಭೀಷ್ಮರು ಆ ಸಭೆಯಲ್ಲಿ ಕೃಷ್ಣನಿಗೆ ಆಗುವವರು ಸೇರಿದ್ದಾರೆ, ಆಗದವರು ಸೇರಿದ್ದಾರೆ. ಯಾವುದು? ರಾಜಸೂಯ ಅಶ್ವಮೇಧದ ಸಭೆಯಲ್ಲಿ. ಆ ಸಭೆಯಲ್ಲಿ ಧರ್ಮರಾಜ ಪ್ರಶ್ನೆ ಮಾಡಿದ,
ಭೀಷ್ಮರು ಎದ್ದು ನಿಂತು ಉತ್ತರ ಕೊಟ್ಟರು. ಅಗ್ರಪೂಜೆ ಯಾರಿಗೆ ಅಂತ ಧರ್ಮರಾಜ ಅಂದ. ಯಾರಿಗೆ ಪ್ರಶ್ನೆ ಏನು ಧರ್ಮರಾಜ? ಕೃಷ್ಣನಿಗೆ ಅಂತ ಅಂದೇ ಬಿಟ್ರು. ಮಾಡಿದ್ರು ರಾಜರುಗಳು ಚರ್ಚೆ ಮಾಡಿದ್ರು ಮಾಡಿದ್ರು, ಕೊನೆಗೆ ತೀರ್ಮಾನಕ್ಕೆ ಬಂದರು, ಹೌದು ಭೀಷ್ಮರು ಹೇಳಿದಂತೆ ಕೃಷ್ಣನಿಗೆ ಕೊಡುವುದು ಸರಿ ಅಂತಂದರು. ಯಾಕೆ ಬಂತಿದು? ಭೀಷ್ಮರು ಕೃಷ್ಣನನ್ನು ಮಹಾಭೂತ ಎಂಬ ಶಬ್ದದಿಂದ ಉಪಾಸನೆ ಮಾಡಿದ್ದಕ್ಕೆ ಬಂತು. ಕೆಲವರಾದರೂ ಕೇಳಿದರು, ಯದ್ಯಪಿ ಎಲ್ಲರೂ ಕೇಳಲಿಲ್ಲ. ಎಲ್ಲರೂ ಕೇಳಲಿಲ್ಲ ಅಂದರೆ ಯಾರೆಲ್ಲ ಕೇಳಲಿಲ್ಲ? ಶಿಶುಪಾಲ ಕೇಳಲಿಲ್ಲ, ದುರ್ಯೋಧನ ಕೇಳಲಿಲ್ಲ. ಕೇಳಲಿಲ್ಲ ಅಂದರೆ ಗಲಾಟೆ ಮಾಡಿಲ್ಲ, ಮನಸ್ಸಿನಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ, ಎಲ್ಲ ಮುಗಿದ ಮೇಲೆ ಗಲ. ಶಿಶುಪಾಲಂತೂ ಅಲ್ಲೇ ಎದ್ದ, ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಎದ್ದ. ಹಾಗಾದರೆ ಯೋಗ್ಯರು ನಮ್ಮ ಮಾತನ್ನು ಕೇಳುವಂತೆ ಇರಬೇಕು. ಯೋಗ್ಯವಾದ ನಮ್ಮ ಮಾತನ್ನು ಯೋಗ್ಯರು ಕೇಳುವಂತೆ ಇರಬೇಕಾದರೆ ಭಗವಂತನನ್ನು ಮಹಾಭೂತ ಎಂಬ ಶಬ್ದದಿಂದ ಉಪಾಸನೆ ಮಾಡಬೇಕೆನ್ನುವುದನ್ನು ತಿಳಿಸಿ ನಂತರದ್ದು ಮಹಾ ನಿಧಿ. ನಿಧಿ ನಿತರಾಂ ಧೀಯತೆಯಿತಿ ನಿಧಿ, ಚೆನ್ನಾಗಿ ಇರುವವ. ಧೀಯತೆ ಅಂದರೆ ಇರುವುದು. ಉದಧಿ ಅಂತ ಹೇಳ್ತೇವಲ್ಲ ಸಮುದ್ರವನ್ನು, ಸಮುದ್ರಕ್ಕೆ ಉದಧಿ ಅಂತ ಯಾಕೆ ಹೆಸರು? ಉದ ಅಂದರೆ ನೀರು, ಧೀಯತೆ ಅಂದರೆ ಉಂಟು. ಎಲ್ಲಿ ನೀರು ಯಾವಾಗಲೂ ಉಂಟೋ ಅದನ್ನು ಉದಧಿ ಅಂತ ಕರೆದು. ನೀರಿರಲಿಕ್ಕೆ ನಮ್ಮ ಬಾವಿಯಲ್ಲಿ ಉಂಟು, ಅದನ್ನು ಉದಧಿ ಅಂತ ಕರೆಯುವುದಿಲ್ಲ. ಅದು ಯಾವಾಗ ಉಂಟು? ನಿನ್ನೆ ಮಳೆ ಬಂತು, ಇವತ್ತುಂಟು, ನಾಳೆ ಮಳೆ ನಿಂತಿದ್ರು, ನಾಡದಿಲ್ಲ. ಆದ್ದರಿಂದ ನಮ್ಮ ಬಾವಿಯನ್ನು ಉದಧಿ ಅಂತ ಯಾರು ಕರೆಯುವುದಿಲ್ಲ. ಮಳೆ ಬರಲಿ ಬಿಡಲಿ, ಎಲ್ಲಿ ನೀರು ಯಾವಾಗಲೂ ಸಂಗ್ರಹವಾಗಿ ಉಂಟು ಅದನ್ನು ಉದಧಿ. ಉದಾನಿ ಧೀಯಂತೆ ಅತ್ರ ಇತಿ ಉದಧಿ. ಅದೇ ರೀತಿಯಲ್ಲಿ ನಿಧಿ, ನಿತರಾಂ ಧೀಯತೆ ಇತಿ ನಿಧಿ, ಚೆನ್ನಾಗಿ ಇದ್ದಾನೆ. ಎಲ್ಲಿ ಚೆನ್ನಾಗಿದ್ದಾನೆ? ಮಹಾ, ಮಹಾನಿಧಿ. ಮಹರು, ಮಹರು ಅಂದರೆ ಪೂಜ್ಯರು. ಯಾರು ಪೂಜ್ಯರು? ಬ್ರಹ್ಮಾದಿಗಳು ಪೂಜ್ಯರು. ಯಾರು ಪೂಜ್ಯರಾದ ಬ್ರಹ್ಮಾದಿಗಳಲ್ಲಿ ಸದಾಕಾಲ ಇದ್ದಾನೋ ಅವನು ಮಹಾನಿಧಿ ಅಂತಂದರು. ಮಹಾನಿಧಿ, ಮಹ್ಯರು, ಪೂಜ್ಯರು. ಮಹಾತ್ಮ ಅಂತೇವಲ್ಲ, ಏನರ್ಥ ಮಹಾತ್ಮ ಶಬ್ದಕ್ಕೆ? ಅರ್ಥ ಏನು? ಆತ್ಮ ಅಂದರೆ ಜೀವ, ಮಹಾ ಅಂದರೆ ಏನರ್ಥ? ಪೂಜ್ಯರು, ಪೂಜ್ಯನಾದ ಜೀವ ಅಂತ ಅರ್ಥ ಮಹಾತ್ಮ ಶಬ್ದಕ್ಕೆ. ಹಾಗಾದರೆ ಮಹಾ ಅಂದರೆ ಪೂಜೆಗೆ ಯೋಗ್ಯರಾದವರು, ಗೌರವಕ್ಕೆ ಯೋಗ್ಯರಾದವರು. ಅವರಲ್ಲಿ ನೀನು ಸದಾಕಾಲ ಇದ್ದಿ. ಏನರ್ಥ ಬಂತು ಅದರಿಂದ? ನೀನು ಸದಾಕಾಲ ಅವರಲ್ಲಿ ಇದ್ದದ್ದರಿಂದ ಅವರು ಪೂಜ್ಯರು ಆದರು ಅಂತ ಇಷ್ಟು ಅರ್ಥ ಬಂತು ಅಷ್ಟೇ, ಮತ್ತೇನು? ಅವರು ಮಹಾತ್ಮರಾದದ್ದು ಯಾಕೆ? ಅವರು ಮಹಾ ಆದದ್ದು ಯಾಕೆ? ನೀನು ಸದಾಕಾಲ ಅವರಲ್ಲಿ ಇದ್ದಿ. ನಾವು ಯಾವಾಗ ಗೌರವ ಕೊಡ್ತೇವೆ? ರಥಕ್ಕೆ ಕೈ ಮುಗಿಯುವುದು ಯಾವಾಗ? ಆ ರಥವನ್ನು ಎಲ್ಲ ಬಿಚ್ಚಿ ಒಳ ಹಾಕುವಾಗ ಯಾರು ಕೈ ಮುಗಿತಾ ಇರುವುದಿಲ್ಲ. ಮತ್ತೆ ಯಾವಾಗ ಕೈ ಮುಗಿತಾರೆ? ಆ ದೇವರನ್ನು ಹಿಡ್ಕೊಂಡು ರಥದಲ್ಲಿ ಹೋಗಿಟ್ಮೇಲೆ ಎಲ್ಲರೂ ಕೈ ಮುಗಿದ್ರು. ಕೆಲವರು ಪತಾಕೆ ನೋಡ್ತಾರೆ, ಕೆಲವರು ಜಿಡ್ಡೆ ನೋಡ್ತಾರೆ, ಅಂತೂ ಕೈ ಮುಗಿತಾರೆ. ಯಾಕೆ? ಅಲ್ಲಿ ದೇವರಿದ್ದಾನೆ. ಹಾಗಾದರೆ ರಥಕ್ಕೆ ಗೌರವ ಬಂತು, ರಥಕ್ಕೆ ಪುಷ್ಪದ ಹಾರ ಹಾಕಿದ್ರು, ದೀಪ ಹಾಕಿದ್ರು ರಥಕ್ಕೆ. ಯಾಕೆ? ಅಲ್ಲಿ ದೇವರಿದ್ದಾನೆ. ಹಾಗಾದರೆ ರಥಕ್ಕೆ ಗೌರವ ಬಂದದ್ದು ಯಾವಾಗ? ದೇವಸ್ಥಾನದಲ್ಲಿ ದೇವರನ್ನು ತಲೆ ಮೇಲೆ ಹೊತ್ತು ಆಚೆ ಈಚೆ ಓಡಾಡ್ತಾರೆ, ವಾದ್ಯ ಊದ್ತಾ ಇರ್ತಾನೆ, ಓಡಾಡ್ತಾನೆ. ಜನರೆಲ್ಲ ಕೈ ಮುಗಿದುಕೊಂಡು, ಯಾರನ್ನು? ದೇವರನ್ನಲ್ಲ, ಅವನನ್ನೇ ನೋಡ್ತಾ ಇರೋದು, ಹೇಗೆ ಕುಣಿತಾನೆ ಅಂತ. ಹಾಗಾದರೆ ಅವನನ್ನು ನೋಡಿ ಕೈ ಮುಗಿದ್ರು. ಯಾಕೆ? ಅವನಲ್ಲಿ ದೇವರಿದ್ದಾನೆ. ಹಾಗಾದರೆ ಈ ದಿವಸ ಲೋಕದಲ್ಲಿ ಮಹತ್ವ ಬಂದದ್ದು ಯಾವುದಕ್ಕೋಸ್ಕರ ಅಂತಂದರೆ ದೇವರು ಇದ್ದದ್ದರಿಂದ ಮಹತ್ವ ಬಂದದ್ದು. ಆದ್ದರಿಂದ ಭೀಷ್ಮರಂತಾರೆ, ನೀನು ಮಹಾನಿಧಿ, ನಿನ್ನ ಸನ್ನಿಧಾನ ಇದ್ದದ್ದರಿಂದ ಚತುರ್ಮುಖಾದಿಗಳು ಮಹಾತ್ಮರಾದರು. ಅಂತ ಮಹಾತ್ಮರಾದ ಚತುರ್ಮುಖರಲ್ಲಿ ಸದಾಕಾಲ ಇರುವವನು, ಆದ್ದರಿಂದ ನೀನು ಮಹಾನಿಧಿ ಅಂತ. ಅದರಿಂದಲೇ ಸ್ವಲ್ಪ ನಮಗೂ ನಮ್ಮನ್ನು ನಿಮ್ಮನ್ನು ನೋಡಿ ಕೈ ಮುಗಿಯುವುದು, ನಮ್ಮನ್ನು ಸ್ವಲ್ಪ ಜಾಸ್ತಿ ನೋಡಿ ಕೈ ಮುಗಿತಾರೆ, ನಿಮ್ಮನ್ನು ನೋಡಿ ಕೈ ಮುಗಿತಾರೆ. ಯಾಕೆ? ಸ್ವಾಮಿಗಳು ಯಾವಾಗಲೂ ದೇವರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ದೇವರನ್ನು ಇಟ್ಕೋ ದೇವರ ಕೋಣೆಯಲ್ಲೇ ಇರ್ತಾರೆ ಅಂತ. ಹಾಗಾದರೆ ಸಹಜ, ನಿಮಗೂ ಕೈ ಮುಗಿತಾರೆ. ನೀವು ಈ ಕೆಲವರು ಲೌಕಿಕರಾದರೂ, ಲೌಕಿಕ ವೃತ್ತಿಗೆ ಹೋಗುವುದಾದರೂ ಅವರು ಹೇಗೆ ಹೋಗ್ತಾರೆ ಗೊತ್ತಾ? ಕ್ರಮ ಪ್ರಕಾರ ಕಚ್ಚ ಹಾಕಿಕೊಂಡು ಹೋಗ್ತಾರೆ. ಕಚೇರಿಗೆ ಹೋಗುವಾಗ ಗೋಪಿ ಚಂದನ ಧಾರಣೆ ಇದನ್ನೆಲ್ಲ ಮಾಡಿಕೊಂಡು ಹೋಗ್ತಾರೆ. ಆವಾಗ ಮೇಲಧಿಕಾರಿ ಅವರನ್ನು ನೋಡಿ ಕೈ ಮುಗಿತಾನೆ, ಒಮ್ಮೆ ಕೈ ತನ್ನಿಂತಾನೆ ಜೋಡಿಸಿ ಹೋಗುತ್ತೆ. ಯಾಕೆ? ಆ ದೃಶ್ಯ ನೋಡಿ, ಅದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವೇಷ, ಅದನ್ನು ನೋಡಿಯೇ. ಹಾಗಾದರೆ ಲೋಕದಲ್ಲಿ ಮಹತ್ವ ಬರುವುದೇ ಭಗವಂತನ ಸನ್ನಿಧಾನದಿಂದ. ಆದ್ದರಿಂದ ಭೀಷ್ಮರಂತಾರೆ, ನೀನು ಮಹಾನಿಧಿ ಅಂತ. ಮಹಾತ್ಮರಾಗಿರತಕ್ಕಂಥ ವ್ಯಕ್ತಿಗಳಲ್ಲಿ ನೀನು ಸದಾಕಾಲ ಇರುವವರು. ವ್ಯಕ್ತಿಗಳು ಮಹಾತ್ಮರಾಗಬೇಕಾದರೆ ಸದಾಕಾಲ ನೀನು ಅವರಲ್ಲಿ ಇರುವವನು.
ಅಂತ. ಆ ದೃಷ್ಟಿಯಲ್ಲಿ ಮಹಾನಿಧಿ